ಪ್ರಯೋಗ ರಿಯೋಸ್ಟಾಟ್ ಜೋಡಿಸಿದ ಸರಳ ವಿದ್ಯುತ್ ಮಂಡಲ ವಿಷಯ ವಿದ್ಯುತ್ ಶಕ್ತಿ ಮತ್ತು ಕಂತತ್ವ ಈ ಪ್ರಯೋಗದಲ್ಲಿ ನಾವು ರಿಯೋಸ್ಟಾಟ್ ಕಾರ್ಯತತ್ವವನ್ನು ಪ್ರದರ್ಶಿಸಲು ಸರಳ ವಿದ್ಯುತ್ ಮಂಡಲವನ್ನು ನಿರ್ಮಿಸುತ್ತೇವೆ ಈ ಪ್ರಯೋಗಕ್ಕಾಗಿ ನಮಗೆ ಬೇಕಾಗುವ ವಸ್ತುಗಳು ಬ್ಯಾಟರಿ ಸ್ನ್ಯಾಪ್ ಮತ್ತು ಮೊಸಳೆ ಕ್ಲಿಪ್ಪುಗಳಿಗೆ ಜೋಡಿಸಿರುವ ಒಂಬತ್ತು ವೋಲ್ಟ್ ಬ್ಯಾಟರಿ ಸೇಫ್ಟಿ ಪೆನ್ ಗ್ರಾಫೈಟ್ ಕಡ್ಡಿ ಮತ್ತು ಟಾರ್ಚ್ ಬಲ್ಬ್ ಹಾಗೂ ಟಾರ್ಚ್ ಬಲ್ಬ್ ಧಾರಕ ಅವಾಹಕ ಹೊದಿಕೆಯುಳ್ಳ ತಂತಿಯಿಂದ ಧಾರಕದ ತುದಿಗಳಿಗೆ ಜೋಡಿಸಲಾಗಿದೆ ಇದರ ಜೊತೆಗೆ ನಮಗೆ ಕೆಂಪು ಮತ್ತು ಕಪ್ಪು ಬಣ್ಣದ ತಂತಿಗಳು ಮತ್ತು ಗ್ರಾಫೈಟ್ ಕಡ್ಡಿಯನ್ನು ಥರ್ಮೋಕೋಲ್ ಬೋರ್ಡ್ಗೆ ಅಂಟಿಸಲು ಟೇಪ್ ಸಹ ಅಗತ್ಯವಿರುತ್ತದೆ ಬ್ಯಾಟರಿ ಸ್ನ್ಯಾಪ್ಗೆ ಒಂಬತ್ತು ವೋಲ್ಟ್ ಬ್ಯಾಟರಿಯನ್ನು ಜೋಡಿಸಿ ಸ್ನ್ಯಾಪ್ನ ತಂತಿಗಳಿಗೆ ಮೊಸಳೆ ಕ್ಲಿಪ್ಪುಗಳನ್ನು ಜೋಡಿಸಿ ಮಂಡಲವನ್ನು ಸಿದ್ಧಪಡಿಸಲು ಟಾರ್ಚ್ ಬಲ್ಬ್ ಧಾರಕದಿಂದ ಅವಾಹಕ ಹೊದಿಕೆಯುಳ್ಳ ತಂತಿಗಳಲ್ಲಿ ಒಂದಕ್ಕೆ ಮೊಸಳೆ ಕ್ಲಿಪ್ಪನ್ನು ಜೋಡಿಸಿ ಮತ್ತು ಇತರ ಇನ್ನೊಂದು ಮೊಸಳೆ ಕ್ಲಿಪ್ಪನ್ನು ಸೇಫ್ಟಿ ಪಿನ್ನಿಗೆ ಜೋಡಿಸಿ ಟಾರ್ಚ್ ಬಲ್ಬ್ ಧಾರಕದಿಂದ ಇನ್ನೊಂದು ಅವಾಹಕ ಹೊದಿಕೆಯುಳ್ಳ ತಂತಿಯನ್ನು ಗ್ರಾಫೈಟ್ ಕಡ್ಡಿಯ ಸುತ್ತ ಯಾವುದಾದರೂ ಒಂದು ತುದಿಗೆ ಸುತ್ತಿ ಗ್ರಾಫೈಟ್ ಕಡ್ಡಿಯನ್ನು ಥರ್ಮೋಕೋಲ್ ಬೋರ್ಡ್ಗೆ ಸೆಲ್ಲೋ ಟೇಪ್ನಿಂದ ಅಲ್ಲಾಡದಂತೆ ಇರಿಸಿ ಪ್ರಯೋಗ ಮಾಡುವ ವಿಧಾನ ಸೇಫ್ಟಿ ಪಿನ್ನನ್ನು ಗ್ರಾಫೈಟ್ ಕಡ್ಡಿಗೆ ಸೋಕಿಸಿದರೆ ಮಂಡಲವು ಪೂರ್ಣಗೊಳ್ಳುತ್ತದೆ ಮತ್ತು ಟಾರ್ಚ್ ಬಲ್ಬನ್ನು ಉರಿಯುವಂತೆ ಮಾಡುತ್ತದೆ ಈಗ ಸೇಫ್ಟಿ ಪಿನ್ನನ್ನು ಗ್ರಾಫೈಟ್ ಕಡ್ಡಿಯ ಉದ್ದಕ್ಕೂ ಮೇಲೆ ಕೆಳಗೆ ನಿಧಾನವಾಗಿ ಸರಿಸಿ ನೋಡಿ ಮತ್ತು ಟಾರ್ಚ್ ಬಲ್ಬ್ನ ಪ್ರಕಾಶವನ್ನು ಗಮನಿಸಿ ಸೇಫ್ಟಿ ಪಿನ್ ಗ್ರಾಫೈಟ್ ಕಡ್ಡಿಯ ಒಂದು ತುದಿಯಲ್ಲಿರುವಾಗ ಅದು ಪ್ರಕಾಶಮಾನವಾಗಿ ಹೊಳೆಯುತ್ತದೆ ಮತ್ತು ಇನ್ನೊಂದು ತುದಿಯಲ್ಲಿರುವಾಗ ಅದು ಮಂದವಾಗಿ ಹೊಳೆಯುತ್ತದೆ ಇದು ಏಕೆ ಎಂಬುದನ್ನು ಯೋಚಿಸಿ ಪರಿಕಲ್ಪನೆ ಮಂಡಲದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ನಿಯಂತ್ರಿಸಲು ಬಳಸುವ ಸಾಧನವೇ ರಿಯೋಸ್ಟಾಟ್ ಮಂಡಲದಲ್ಲಿರುವ ರೋಧಕತೆಯನ್ನು ಬದಲಾಯಿಸಲು ರಿಯೋಸ್ಟಾಟ್ ನಮಗೆ ಸಹಾಯ ಮಾಡುತ್ತದೆ ಇದರಿಂದಾಗಿ ಮಂಡಲದ ಮೂಲಕ ಉಪಕರಣಗಳಿಗೆ ಹರಿಯುವ ವಿದ್ಯುತ್ನ ಪರಿಮಾಣವನ್ನು ನಿಯಂತ್ರಿಸಬಹುದು ನಿತ್ಯ ಬಳಕೆಯಲ್ಲಿ ಫ್ಯಾನ್ನ ವೇಗವನ್ನು ನಿಯಂತ್ರಿಸಲು ಅಥವಾ ದೀಪಗಳ ಪ್ರಕಾಶವನ್ನು ಬದಲಾಯಿಸಲು ರಿಯೋಸ್ಟಾಟನ್ನು ಅನ್ನು ಬಳಸುತ್ತಾರೆ ಈ ಪ್ರಯೋಗದಲ್ಲಿ ಗ್ರಾಫೈಟ್ ಕಡ್ಡಿಯು ಒಂದು ಸರಳೀಕೃತ ರಿಯೋಸ್ಟಾಟ್ ಮಾದರಿಯಂತೆ ಕಾರ್ಯನಿರ್ವಹಿಸುತ್ತದೆ ಈ ಮಂಡಲದಲ್ಲಿ ಒಂಬತ್ತು ವೋಲ್ಟ್ ಬ್ಯಾಟರಿಯ ಧನಾತ್ಮಕ ತುದಿಯಿಂದ ಋಣಾತ್ಮಕ ತುದಿಗೆ ವಿದ್ಯುತ್ ಬ್ಯಾಟರಿ ಸ್ನಾಪ್ನ ತಂತಿಗಳು ಟಾರ್ಚ್ ಬಲ್ಬ್ ಮತ್ತು ಟಾರ್ಚ್ ಬಲ್ಬ್ ಧಾರಕದ ತಂತಿಗಳು ಗ್ರಾಫೈಟ್ ಕಡ್ಡಿ ಮತ್ತು ಸೇಫ್ಟಿ ಪಿನ್ ಮೂಲಕ ಹರಿಯುತ್ತದೆ ಪ್ರತಿ ಘಟಕದ ಪ್ರತಿರೋಧದ ಮೊತ್ತವು ಮಂಡಲದ ಒಟ್ಟು ಪ್ರತಿರೋಧವಾಗುತ್ತದೆ ಸೇಫ್ಟಿ ಪಿನ್ ಗ್ರಾಫೈಟ್ ಕಡ್ಡಿಯ ಟಾರ್ಚ್ ಬಲ್ಬ್ ಹೋಲ್ಡರ್ನ ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸಿದಾಗ ಗ್ರಾಫೈಟ್ ಕಡ್ಡಿಯ ಹೆಚ್ಚು ಭಾಗವು ಮಂಡಲದ ಭಾಗವಾಗುತ್ತದೆ ಇದರ ಪರಿಣಾಮವಾಗಿ ಮಂಡಲದ ಒಟ್ಟು ಹೋದವು ಹೆಚ್ಚಾಗುತ್ತದೆ ಮತ್ತು ಟಾರ್ಚ್ ಬಲ್ಬ್ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಕಡಿಮೆಯಾಗುತ್ತದೆ ಇದು ಬಲ್ಬ್ನ ಪ್ರಜ್ವಲತೆಯನ್ನು ಕಡಿಮೆಯಾಗುವಂತೆ ಮಾಡುತ್ತದೆ ಅದೇ ರೀತಿ ಸೇಫ್ಟಿ ಪಿನ್ ಗ್ರಾಫೈಟ್ ಕಡ್ಡಿಯ ಟಾರ್ಚ್ ಬಲ್ಬ್ ಹೋಲ್ಡರ್ನ ಕಡೆಗೆ ಚಲಿಸಿದಾಗ ಗ್ರಾಫೈಟ್ ಕಡ್ಡಿಯ ಕಡಿಮೆ ಭಾಗವು ಮಂಡಲದ ಭಾಗವಾಗುತ್ತದೆ ಇದರ ಪರಿಣಾಮವಾಗಿ ಮಂಡಲದ ಒಟ್ಟು ರೋಧವು ಕಡಿಮೆಯಾಗುತ್ತದೆ ಮತ್ತು ಟಾರ್ಚ್ ಬಲ್ಬ್ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಹೆಚ್ಚಾಗುತ್ತದೆ ಇದು ಬಲ್ಬ್ನ ಪ್ರಜ್ವಲತೆಯನ್ನು ಹೆಚ್ಚು ಮಾಡುತ್ತದೆ ನೀವು ಇದನ್ನು ಪ್ರಯತ್ನಿಸಿ ಸೆಲ್ಲೋ ಅನ್ನು ಬಳಸಿ ಎರಡು ಗ್ರಾಫೈಟ್ ಕಡ್ಡಿಗಳನ್ನು ಅಂಟಿಸಿ ಪ್ರಯೋಗವನ್ನು ಪುನರಾವರ್ತಿಸಿ ಈಗ ಬಲ್ಬ್ನ ಪ್ರಕಾಶದಲ್ಲಿ ಇರುವ ಬದಲಾವಣೆಯನ್ನು ನೀವು ಗಮನಿಸಿ